ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಚೆಕ್ನಲ್ಲಿನ ಸಹಿಯನ್ನು ನ್ಯಾಯಾಲಯವೇ ಪರಿಶೀಲಿಸಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಈ ಪ್ರಕರಣದಲ್ಲಿ ದೂರುದಾರರು ಚೆಕ್ ಬೌನ್ಸ್ ಪ್ರಕರಣವನ್ನು ಆರೋಪಿಯ ಮೇಲೆ ವಿಚಾರಣಾ ನ್ಯಾಯಾಲಯದಲ್ಲಿ ಸಲ್ಲಿಸಿರ್ತಾರೆ. ವಿಚಾರಣಾ ನ್ಯಾಯಾಲಯಕ್ಕೆ ಬಂದಂಥ ಆರೋಪಿಯು ಚೆಕ್ನಲ್ಲಿರುವ ಸಹಿಯನ್ನು ತಕರಾರನ್ನು ತೆಗಿತಾರೆ, ಅಂದರೆ ಆ ಸಹಿ ತನ್ನದಲ್ಲ ಅನ್ನುವ ಅಂಶವನ್ನು ತಕರಾರನ್ನು ತೆಗಿತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಅದನ್ನು ಪರಿಶೀಲಿಸಲಿಕ್ಕೆ, ಅಂದರೆ ಸ್ಪೆಸಿಫಿಕ್ಕಾಗಿ ಅದನ್ನು ಸಿಗ್ನೇಚರ್ಗೆ ಕಳಿಸಬೇಕಾಗತ್ತೆ ಅನ್ನೋ ಅಂಶ ಇದಾಗತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಈ ವಿಚಾರಗಳಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಇದನ್ನು ಪರಿಶೀಲಿಸಿದ ನಂತರ ಬ್ಯಾಂಕ್ನಲ್ಲಿ ಇರುವ ಸಹಿಯನ್ನು ಹಾಜರುಪಡಿಸಿ, ಅಂದರೆ ಸ್ಪೆಸಿಫಿಕ್ಕಾಗಿ ಅವರ ಅಕೌಂಟ್ನಲ್ಲಿರುವಂಥ ಸಿಗ್ನೇಚರನ್ನು ಹಾಜರುಪಡಿಸಿ ಚೆಕ್ನಲ್ಲಿರುವ ಸಹಿಯನ್ನು ತುಲನೆಯನ್ನು ಮಾಡಿ ನ್ಯಾಯಾಲಯವೇ ಇದನ್ನು ಪರಿಗಣಿಸಬಹುದಾಗಿರುತ್ತೆ. ಇದನ್ನು ಸಿಗ್ನೇಚರ್ ವೆರಿಫಿಕೇಷನ್ಗೆ ಕಳಿಸುವ ನೆಸ್ಥಿತಿ ಇಲ್ಲ, ನ್ಯಾಯಾಲಯವೇ ಇದನ್ನು ಪರಿಶೀಲಿಸಬಹುದು. ಇದರ ಒಂದು ಸೆಕ್ಷನ್ 118 ಸಬ್ ಕ್ಲಾಸ್ ಇ ಆಫ್ ಎನ್ಎ ಆ್ಯಕ್ಟ್ನ ಅಡಿಯಲ್ಲಿ ಪರಿಶೀಲಿಸಬಹುದು. ಮತ್ತು ಸಾಕ್ಷಿಯ ಕಾಯ್ದೆ ಏನಿದೆ ಅದರ ಸೆಕ್ಷನ್ 73 ಅಡಿಯಲ್ಲೂ ಕೂಡ ಸಾಕ್ಷ್ಯವಾಗಿ ಪರಿಗಣಿಸಬಹುದು ಅಂತೇಳಿ ನ್ಯಾಯಾಲಯವು ತನ್ನ ಮಹತ್ವದ ತೀರ್ಪನ್ನು ಅಜಿತ್ ಸಿಂಗ್ ಚಹುಲಿ ರಾಥೋಡ್ ವರ್ಸಸ್ ಸ್ಟೇಟ್ ಆಫ್ ಗುಜರಾತ್ ಅಂಡ್ ಅನದರ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುವ ಲಿಂಕಲ್ಲಿ ಕೊಟ್ಟಿದ್ದು, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಈ ಒಂದು ಪ್ರಕರಣದಲ್ಲಿನ ಜಡ್ಜಸ್ ಆದಂಥ ಬಿ ಆರ್ ಗಾಬೈ ಮತ್ತು ಸಂದೀಪ್ ಮೆಹ್ತಾ ಈ ಒಂದು ತೀರ್ಪನ್ನು ನೀಡಿದ್ದು, ಈ ಪ್ರಕರಣದಲ್ಲಿ ಮತ್ತೆ ಸಿ ಆರ್ ಪಿ ಸಿಯ ಸೆಕ್ಷನ್ 391 ಮರು ವಿಚಾರಣೆಗೆ ಸಾಕ್ಷಿಯನ್ನು ಹಾಜರುಪಡಿಸೋದಕ್ಕೆ ಅಡಿಷನಲ್ ವಿಟ್ನೆಸ್ಸನ್ನು ಎನ್ಕ್ವೈರಿ ಮಾಡೋದಕ್ಕೆ ತಗೋಬೋದಾಗಿದೆ ಅಂತೇಳಿ ಆದೇಶವನ್ನು ಸ್ಪಷ್ಟವಾಗಿ ನೀಡಿದೆ. ಈ ಒಂದು ಪ್ರಕರಣದಿಂದ ತಿಳಿಯೋದೇನು ಅಂತಂದರೆ, ಯಾವುದೇ ಒಂದು ಅಕ್ಯೂಸ್ಡ್ನ ಸಹಿ ತಕರಾರು ಇದ್ದಾಗ ಅದೇ ಅವರ ಸಹಿ ಇರುವಂಥ ಬ್ಯಾಂಕ್ನಲ್ಲಿರುವ ದಾಖಲೆಯನ್ನು ಅಕ್ಯೂಸ್ಡ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅಥವಾ ಕಂಪ್ಲೇಂಟ್ನವರು ಹಾಜರುಪಡಿಸಿ ಅದರ ಒಂದು ಕಂಪ್ಯಾರಿಸನ್ನ ಅದೇ ನ್ಯಾಯಾಲಯ ಸಾಕ್ಷಿಯ ಕಾಯ್ದೆ ಅಡಿಯಲ್ಲಿ ಮತ್ತು ಎನ್ ಎ ಆ್ಯಕ್ಟ್ನ ಸೆಕ್ಷನ್ 118 ಸಬ್ ಕ್ಲಾಸ್ ಇ ಇದರ ಅಡಿಯಲ್ಲಿ ಪರಿಶೀಲನೆ ಮಾಡ್ಬೋದಾಗಿರುತ್ತೆ. ಪರಿಶೀಲನೆ ಮಾಡಿ ನ್ಯಾಯಾಲಯವೇ ಇದರ ಒಂದು ತುಲನೆಯನ್ನು ಕಂಪೇರನ್ನು ಮಾಡಿ ಒಂದು ತೀರ್ಪನ್ನು ನೀಡ್ಬೋದಾಗಿರುತ್ತೆ ಅನ್ನೋದು ಈ ಒಂದು ಪ್ರಕರಣದ ಸಂಪೂರ್ಣ ಸಾರಾಂಶ ಆಗಿರುತ್ತೆ. ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳಿಗೋಸ್ಕರ hallcourtreporter.com ಲಾಗಿನ್ ಆಗ್ಬೋದು. ಅಲ್ಲಿ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ಮತ್ತು ಒರಿಜಿನಲ್ ಜಡ್ಜ್ಮೆಂಟ್ ಕಾಪಿಯನ್ನು ಕೂಡ ಅದರಲ್ಲಿ ಪಡ್ಕೋಬೋದಾಗಿರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ, ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಹಾಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.